ದಿವಂಗತ ಬಿ ನಾರಾಯಣ ಅವರು ಶಾಸಕರಿದ್ದಾಗ ನೀವು ಎಷ್ಟು ತಿರುಗಳ ಕೊಟ್ಟಿದ್ರೆ ಅಂತ ನನಗೆ ಗೊತ್ತಿಲ್ಲ. ಈ ಬೀದರ್ ಜಿಲ್ಲೆಯ ಜನತೆಗೆ ಒಬ್ಬ ಹಿಂದುಳಿದಂತಹ ಮುಖಂಡ ಬಿ ನಾರಾಯಣ ಬಡತನದಿಂದ ಮೇಲೆದ್ದು ರಾಜಕೀಯದ ಏಳು ಬೇಳೆಗಳನ್ನು ಕಂಡು ಸಂಘರ್ಷವನ್ನು ಮಾಡಿ ಶಾಸಕರಾದ್ಮೇಲೆ ನಿಮ್ಮ ಸರ್ಕಾರದಲ್ಲಿ ನೀವು ಕೊಟ್ಟಂತ ಕಿರುಕುಳ ಅಷ್ಟು ಇಷ್ಟವಲ್ಲ. ಈಶ್ವರ್ ಖಂಡ್ರೆ ಎಷ್ಟು ಸುಳ್ಳು ಅಂತಾರೋ ಮಗ ಹತ್ತು ಪಟ್ಟು ಸುಳ್ಳು ಅಂತಾರೆ. ಬಾಪ್ ಏಕ್ ನಂಬ್ರಿ ತು ಬೇಟಾ ದಸ್ ನಂಬ್ರಿ. ಸ್ಕೈ ಸನ್ಶೈನ್ ಸ್ಕೂಲ್ ಸ್ಟೆಪ್ ಟುವರ್ಡ್ಸ್ ಬೆಟರ್ ಫ್ಯೂಚರ್ ಅಡ್ಮಿಷನ್ಸ್ ಆರ್ ಓಪನ್. ನೋಬಲ್ ಪಬ್ಲಿಕ್ ಸ್ಕೂಲ್ ಅಡ್ಮಿಷನ್ಸ್ ಆರ್ ಓಪನ್. ನಾಲೆಜ್ ಪಾರ್ಕ್ ದಿ ಕ್ರಿಯೇಟಿವ್ ಸ್ಕೂಲ್ ಸ್ಕೂಲ್ ಫಾರ್ ಕ್ವಾಲಿಟಿ ಅಂಡ್ ಇನ್ನೋವೇಟಿವ್ ಎಜುಕೇಶನ್. ಈ ದೇಶ ಕಾಂಗ್ರೆಸ್ 60 ವರ್ಷಗಳ ಕಾಲ ಅಧಿಕಾರವನ್ನು ಮಾಡಿದೆ. ದೀನರ ದಲಿತರ ಹಿಂದುಳಿದವರ ವಂಚಿತರ ಎಲ್ಲರ ಸಮಸ್ಯೆಗಳು ಸಮಸ್ಯೆಗಳಾಗೆ ಉಳಿದು ಹೊರತಾಗಿ ಸಮಸ್ಯೆಗಳಿಗೆ ಸಮಾಧಾನ ಮಾಡುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಆ ಸರ್ಕಾರದ ನಿಯತ್ತಿನಲ್ಲಿ ಇರಲಿಲ್ಲ. ಕೇವಲ ದೀನರು ದಲಿತರು ಹಿಂದುಳಿದವರು ವಂಚಿತರನ್ನ ಕಾಂಗ್ರೆಸ್ ಪಕ್ಷದ ತನ್ನ ಮತಬ್ಯಾಂಕ್ ಅನ್ನ ಮಾಡಿಕೊಂಡಿ. ದಿಸ್ ವಿಡಿಯೋ ಇಸ್ ಪ್ರೆಸೆಂಟೆಡ್ ಬೈ ASM ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಗುಲ್ಬರ್ಗಾ. ಮದೀನಾ ಪಬ್ಲಿಕ್ ಸ್ಕೂಲ್ ಇಂಗ್ಲಿಷ್ ಮೀಡಿಯಂ ವಿತ್ ಹಿಫ್ಜುಲ್ ಖುರಾನ್ ಅಡ್ಮಿಷನ್ಸ್ ಆರ್ ಓಪನ್. ಆ ಪಕ್ಷವನ್ನ ಸದಾ ಅಧಿಕಾರಕ್ಕೆ ಬರುವಂತ ಹುನ್ನಾರವನ್ನು ಹಾಕಿ ಅಧಿಕಾರಕ್ಕೆ ಬಂದ ಮೇಲೆ ಈ ವರ್ಗಗಳ ಯಾವುದೇ ಸಮಸ್ಯೆಗಳಿಗೆ ಸಮಾಧಾನ ಪಡಿಸುವಂತ ಪ್ರಯತ್ನ ಮಾಡಿಲ್ಲ. ಅದೇ ನರೇಂದ್ರ ಮೋದಿಯವರ ಕಳೆದ 10 ವರ್ಷಗಳಿಂದ ನಿಮ್ಮೆಲ್ಲ ಆಶೀರ್ವಾದವನ್ನು ಪಡೆದು ನಾನು ಕೂಡ ನಿಮ್ಮ ಆಶೀರ್ವಾದವನ್ನು ಪಡೆದು 2 ಬಾರಿ MP ಆಗಿ ದೀನರ ದಲಿತರ ಹಿಂದುಳಿದವರ ವಂಚಿತರ ಅನೇಕ ಸಮಸ್ಯೆಗಳಿಗೆ ಸಮಾಧಾನವನ್ನು ಕಾನೂನನ್ನು ರೂಪಿಸಿ ಕಾನೂನು ಮೂಲಕವಾಗಲಿ ಸರ್ಕಾರದ ವ್ಯವಸ್ಥೆಗಳನ್ನು ಸರಳೀಕರಣಗೊಳಿಸಿ ವ್ಯವಸ್ಥೆಗಳಲ್ಲಿ ಪರಿವರ್ತನೆ ಮಾಡುವುದಾಗಲಿ ಮತ್ತು ಈ ವರ್ಗಗಳಿಗೆ ಸಾಮಾಜಿಕವಾಗಿ ಯೋಜನೆಗಳನ್ನು ರೂಪಿಸಿ ನಿಮಗೆ ಆರ್ಥಿಕವಾಗಿ ಸಹಾಯ ಮಾಡುವುದಾಗಲಿ ಇವೆಲ್ಲದರ ಪರಿಣಾಮವಾಗಿ ಕಳೆದ 10 ವರ್ಷದಿಂದ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ದೇಶದಲ್ಲಿರುವಂತಹ 25 ಕೋಟಿ ಬಡವರನ್ನ ಬಡತನ ರೇಖೆಗಳ ಕೆಳಗಿರುವಂತವರನ್ನ ಮೇಲೆ ಎತ್ತಿದಂತ ಕೀರ್ತಿ ಯಾರಿಗಾದ್ರೂ ಇದ್ರೆ ಅದು ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಮಾತ್ರ. ಉದಾಹರಣೆ, ರೈತರಿಗೆ ಸುಮಾರು 25 ಯೋಜನೆಗಳನ್ನು ಕೊಟ್ಟಿದ್ದೀವಿ. ಪ್ರಧಾನಮಂತ್ರಿ ಸಮ್ಮಾನ್ ನಿಧಿ ಆಗಿರ್ಬೋದು, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಆಗಿರ್ಬೋದು, ರೈತ ಬೆಳೆದಂತ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಕೊಟ್ಟು ಕೇಂದ್ರ ಸರ್ಕಾರದಿಂದ ಖರೀದಿ ಮಾಡಿದಾಗಿರ್ಬೋದು, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಆಗಿರ್ಬೋದು, ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ FPOಗಳಾಗಿರ್ಬೋದು, ರೈತರಿಗೆ ಸರಳ ಹೆಚ್ಚಿನ ಸಾಲ ಕೊಡೋದಾಗಿರ್ಬೋದು, ಹೀಗೆ 25ಕ್ಕೂ ಹೆಚ್ಚು ರೈತ ವರ್ಗಕ್ಕೆ ಯೋಜನೆಗಳನ್ನು ಕೊಟ್ಟಿದೆ. ಅಲ್ ಅಮೀನ್ ಇಂಗ್ಲಿಷ್ ಮೀಡಿಯಂ ಪ್ರೈಮರಿ ಅಂಡ್ ಹೈಸ್ಕೂಲ್ ಬಸವಕಲ್ಯಾಣ್ ಫಾರ್ ಯುವರ್ ಕಿಡ್ ಬ್ರೈಟ್ ಫ್ಯೂಚರ್ ಫ್ರೀ ಅಡ್ಮಿಷನ್ ಹರಿ ಆಫ್ ಲಿಮಿಟೆಡ್ ಸೀಟ್ ಆರ್ ಅವೈಲೇಬಲ್. ಬಡವರಿಗಾಗಿ ದೇಶದ ಬಡವರಿಗೆ ಬ್ಯಾಂಕ್ಗಳ ಮುಖಾಂತರ ಸಂಪರ್ಕವನ್ನು ಮಾಡಿ ಪ್ರಧಾನಮಂತ್ರಿ ಜನಧನ ಯೋಜನೆ ಮೂಲಕ 51 ಕೋಟಿ ಬಡವರ ಖಾತೆಗಳನ್ನು ತೆಗೆದು 51 ಕೋಟಿ ಜನರಿಗೆ ಸರ್ಕಾರದ ನೇರ ಹಣವನ್ನು ಆ ಬಡವರ ಖಾತೆಗೆ ಜಮಾ ಆಗುವಂತ ವ್ಯವಸ್ಥೆಯನ್ನು ಮಾಡಿರುವುದು ನರೇಂದ್ರ ಮೋದಿ ಅವರ ಸರ್ಕಾರ. ಪ್ರಧಾನಮಂತ್ರಿ ಅನ್ನ ಯೋಜನೆ ಮುಖಾಂತರ ಕಳೆದ 10 ವರ್ಷದಿಂದ ಬಡವರಿಗೆ ಪ್ರತಿ ತಿಂಗಳು ರ್ಯಾಷನ್ ಕೊಡ್ತಾ ಇರುವುದು
ನರೇಂದ್ರ ಮೋದಿ ಅವರ ಸರ್ಕಾರ ಹೊರತಾಗಿ ಕಾಂಗ್ರೆಸ್ ಸರ್ಕಾರ ಅಲ್ಲ. ಇಲ್ಲಿನ ಉಸ್ತುವಾರಿ ಸಚಿವರು ನಾವು ಕೊಡ್ತೀವಂತ ಬೊಬ್ಬೆ ಹೊಡಿತಾರೆ, ಅದು ಸುಳ್ಳು ಇದೆ. ಮತ್ತೆ ಮುಂದೆ ಐದು ವರ್ಷದವರೆಗೆ ಮತ್ತೆ ಉಚಿತವಾಗಿ ರೇಷನ್ ಕೊಡುವಂತ ನಮ್ಮ ಸರ್ಕಾರ ನಿರ್ಣಯವನ್ನು ತಗೊಂಡಿದೆ. ಬಡವರಿಗೆ ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ ಕಾರ್ಡ್ಗಳನ್ನು ವಿತರಿಸಿ ಆರೋಗ್ಯ ವಿಮೆ ಚಿಕಿತ್ಸೆಯನ್ನು ಪಡೀಲಿಕ್ಕೆ ಪ್ರತಿ ವರ್ಷ 5 ಲಕ್ಷದವರೆಗೆ, ನನ್ನ ಒಂದು ಜಿಲ್ಲೆಯಲ್ಲಿ 8 ಲಕ್ಷಕ್ಕೂ ಹೆಚ್ಚು ಬಡವರಿಗೆ ಕಾರ್ಡ್ಗಳನ್ನು ಕೊಟ್ಟಿದ್ದೀವಿ. ಅದರಲ್ಲಿ 1,35,000 ಬಡವರ ಚಿಕಿತ್ಸೆಗಳನ್ನು ಪಡೆದು 1,000 ಕೋಟಿಗೆ ಹೆಚ್ಚು ಬಡವರ ಹಣವನ್ನು ಉಳಿತಾಯವನ್ನಾಗಿದೆ. ಇವತ್ತು ಬಡ ಹೆಣ್ಣುಮಕ್ಕಳ ಮನೆಯಲ್ಲಿ 385,000 ಶೌಚಾಲಯಗಳನ್ನು ಉಚಿತವಾಗಿ ಕಟ್ಟಿಸಿಕೊಟ್ಟಿರುವುದು, ಬಡ ಹೆಣ್ಣು ಮಕ್ಕಳಿಗೆ 365,000 ಮನೆಗಳಿಗೆ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಕೊಟ್ಟಿರುವುದು, ಬಡ ಹೆಣ್ಣು ಮಕ್ಕಳಿಗೆ ಗರ್ಭಿಣಿ ಮಹಿಳೆಯರಿಗೆ ತಾಯಿ ಮತ್ತು ತಾಯಿ ಹೊಟ್ಟೆಯಲ್ಲಿ ಬೆಳೆತಿರುವ ಮಗುವಿನ ಆರೋಗ್ಯವನ್ನು ಪೌಷ್ಟಿಕ ಆಹಾರದಿಂದ ಆಹಾರವನ್ನು ತಿನ್ನಬೇಕಂತ 5,000 ರೂಪಾಯಿ ಕೊಟ್ಟಿರುವುದು, ಬಡವರಿಗಾಗಿ ಒಂದೊಂದು ತಾಲೂಕದಲ್ಲಿ 50ಕ್ಕೂ ಹೆಚ್ಚು ಆರೋಗ್ಯ ಮಂದಿರಗಳನ್ನು ಮಾಡಿದಂತೆ ವೆಲ್ನೆಸ್ ಸೆಂಟರ್ಗಳನ್ನು ಪ್ರಾರಂಭಿಸಿರುವುದು. ಆ ವೆಲ್ನೆಸ್ ಸೆಂಟರ್ಗಳಲ್ಲಿ ಎಲ್ಲಾ ತಪಾಸಣೆಗಳನ್ನು ಉಚಿತವಾಗಿ ಬಡವರಿಗೆ ಸಿಗುವಂತಹ ವ್ಯವಸ್ಥೆಯನ್ನ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡಿದೆ. ಬಡವರ ಮನೆಗಳಿಗೆ ಉಚಿತವಾಗಿ ಕರೆಂಟ್ ಕನೆಕ್ಷನ್ ಕೊಡುವುದು. ಇವತ್ತು ಯುವಕರಿಗೆ ಸುಮಾರು 54 ಕೋಟಿ ಉದ್ಯೋಗವನ್ನು ಸೃಷ್ಟಿಯನ್ನು ಮಾಡಿದೆ. ಆ ಕಾರಣಕ್ಕಾಗಿ ಭಾರತದ GDP ಅಭಿವೃದ್ಧಿ ನಿರಂತರವಾಗಿ ಹೆಚ್ಚಾಗ್ತಾ ಇದೆ. ಸರಾಸರಿ ತಲಾ ಆದಾಯ ನಿರಂತರವಾಗಿ ಹೆಚ್ಚಾಗಿದೆ. ನಿಮ್ಮ ಆಶೀರ್ವಾದವನ್ನು ಪಡೆದು ನಾನು 2014 ಮತ್ತು 2019 ಸಂಸದನಾದ್ಮೇಲೆ ಜಿಲ್ಲೆಯಲ್ಲಿ 12 ರಾಷ್ಟ್ರೀಯ ಹೆದ್ದಾರಿಗಳನ್ನು ಮಂಜೂರಾತಿ ಮಾಡಿಸಿದೆ. ಬೀದರ್ ನಗರದಿಂದ 13 ಹೊಸ ರೈಲ್ವೆಗಳನ್ನು ಪ್ರಾರಂಭಿಸಿದ್ದೇವೆ. ಬೀದರ್ದಿಂದ ಬೆಂಗಳೂರಿಗೆ ಉಡಾನ್ ಯೋಜನೆಯಲ್ಲಿ ವಿಮಾನಯಾನವನ್ನು ಪ್ರಾರಂಭಿಸಿದ್ದೇವೆ. ಬೀದರ್ ನಗರದಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರವನ್ನು ಪ್ರಾರಂಭಿಸಿದ್ದೇವೆ. ಬೀದರ್ ನಗರದಲ್ಲಿ ಸಿಪೆಟ್ ಕಾಲೇಜನ್ನು ಪ್ರಾರಂಭಿಸಿದ್ದೇವೆ. ಬೀದರ್ ನಗರದಲ್ಲಿ ಸೈನಿಕ ಶಾಲೆಯನ್ನು ಪ್ರಾರಂಭಿಸಿದ್ದೀನಿ. ಬೀದರ್ ಜಿಲ್ಲೆಯಲ್ಲಿ 13,000 ಕೋಟಿ ಹೂಡಿಕೆ ಸೋಲಾರ್ ಪಾರ್ಕ್ ಅನ್ನು ಮಂಜೂರಾತಿಯನ್ನು ಮಾಡಿಸಿದ್ದೀನಿ. 10,500 ಯುವಕರಿಗೆ ಅಲ್ಲಿ ನೇರವಾಗಿ ನೌಕರಿಯನ್ನು ಸಿಗುವಂತ ಅವಕಾಶವನ್ನು ಒದಗಿಸಿಕೊಟ್ಟಿದ್ದೀನಿ. ಹೀಗೆ 65 ವರ್ಷದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಏನು ವಂಚಿತವಾಗಿತ್ತು ನಮ್ಮ ಬೀದರ ಜಿಲ್ಲೆ, ಅದನ್ನೆಲ್ಲವೂ ಬದಿಗಿಟ್ಟಿ ಮೀರಿ 10 ವರ್ಷದಲ್ಲಿ ಬೀದರ ಜಿಲ್ಲೆ ಹಿಂದುಳಿದಂತಹ ಜಿಲ್ಲೆ ಹಣೆಪಟ್ಟಿಯನ್ನು ತೆಗೆದುಹಾಕಿ ಬೀದರ ಜಿಲ್ಲೆ ಇಂದು ಅಭಿವೃದ್ಧಿ ವೇಗವಾಗಿ ಹೊಂದುವಂತ ಜಿಲ್ಲೆ ಎನ್ನುವಂತ ಹೆಸರನ್ನು ಪಟ್ಟಿಯಿಂದ ಸೇರಿಸಿದ್ದಾರೆ. ಆದರೆ ಕಾಂಗ್ರೆಸ್ನ ಉಸ್ತುವಾರಿ ಸಚಿವರು ಪಾಪ ಕುರುಡ ಧೃತರ ರಾಷ್ಟ್ರ ಆಗಿದ್ದಾರೆ. ಎಲ್ಲ ಅಧಿಕಾರ ಅವರು ಮನೆಯಲ್ಲೇ ಇರಬೇಕಂದಿದ್ದಾರೆ. ನಾನು ಅವರಿಗೆ ಈ ವೇದಿಕೆ ಮುಖಾಂತರ ಕೇಳಕ್ಕೆ ಇಷ್ಟಪಡ್ತೀನಿ. 65 ವರ್ಷಗಳಲ್ಲಿ ಟೋಪರಿ ಕೋಳಿ ಸಮಾಜಕ್ಕಾಗಿ ನಿಮ್ಮ ಕೊಡುಗೆ ಏನು? ನಮ್ಮ ಸರ್ಕಾರ ಟೋಪರಿ ಕೋಳಿ ಸಮಾಜದ ಒಬ್ಬ ವ್ಯಕ್ತಿಗೆ ರಾಷ್ಟ್ರದ ಉನ್ನತ ಹುದ್ದೆ ಇರುವಂತ ರಾಷ್ಟ್ರಪತಿಯನ್ನ ಮಾಡಿದಂತ ಕೀರ್ತಿ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತದೆ. ರಾಮನಾಥ್ ಕೋವಿಂದ್ ಅವರು ರಾಷ್ಟ್ರೀಯ ಕೋಳಿ ಸಮಾಜದ ಅಧ್ಯಕ್ಷರಾಗಿದ್ದರು. 5 ವರ್ಷಗಳ ಕಾಲ ರಾಷ್ಟ್ರಪತಿಗಳಾಗಿದ್ದರು.
ಕಾಂಗ್ರೆಸ್ ಎಂದಾದ್ರೂ ಟೋಪಿ ಕೋಳಿ ಸಮಾಜದವರಿಗೆ ಮಾಡಿದಿತ್ತ? ಇಲ್ಲ. ನಾನು ನಿಮ್ಮ ಆಶೀರ್ವಾದವನ್ನು ಪಡೆದು ಕಳೆದ 10 ವರ್ಷಗಳಿಂದ ಸಂಸತ್ನಲ್ಲಿ ಟೋಪಿ ಕೋಳಿ ಅನೇಕ ಪರ್ಯಾಯ ಪದಗಳನ್ನು ಎಸ್ಟಿ ಕ್ಯಾಟಗರಿಗೆ ಸೇರಿಸಬೇಕಂತ ಅನೇಕ ಹೇಳಿ ನನ್ನ ವಿನಂತಿಗಳನ್ನು ಮಾಡಿಕೊಂಡಿದ್ದೇನೆ. ನಾನು ನಿಮಗೆ ವಿಶ್ವಾಸವನ್ನು ಕೊಡ್ತೇನೆ, ಮುಂದಿನ ಅವಧಿಯಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ನಿಮ್ಮೆಲ್ಲರನ್ನ ಎಸ್ಟಿ ಕ್ಯಾಟಗರಿಗೆ ಸೇರಿಸ್ತೀನಿ ಅನ್ನುವಂಥದ್ದನ್ನು. ಇವತ್ತು ಈಶ್ವರ್ ಖಂಡ್ರೆ ಅವರು ಏನು ಮಾಡಿದರೆ ಅನ್ನುವಂಥದ್ದನ್ನು ಜಿಲ್ಲೆಯಲ್ಲಿ ನಿಮಗೆ ಗೊತ್ತಿದೆ. ಅವರೆಲ್ಲ 65 ವರ್ಷಗಳ ಕಾಲದಲ್ಲಿ ಇಷ್ಟೆಲ್ಲ ನಾ ಮಾಡಿರುವಂತ ಅಭಿವೃದ್ಧಿನ ಮಾಡಿದ್ರೆ ನನಗೆ ಮಾಡ್ಲಿಕ್ಕೆ ಅವಕಾಶನೇ ಸಿಗ್ತಿರ್ಲಿಲ್ಲ. ಅದಕ್ಕೆ ಅವಕಾಶವನ್ನು ಒದಗಿಸಿಕೊಟ್ಟಿರುವುದಂತ ತಾವು ಮತದಾರ ಬಾಂಧವರು ನಿಮಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಅಭಿವೃದ್ಧಿಯ ವಿರೋಧಿಗಳು ಈಶ್ವರ್ ಖಂಡ್ರೆಯವರ ಕುಟುಂಬ. ಬಾ ಎತ್ತಿದ್ರೆ ಸುಳ್ಳಾಡುವುದು, ಮೋಸ ಮಾಡುವುದು ನಿಮಗೆಲ್ಲ ಗೊತ್ತಿದೆ. ಬಾ ಎಲೆಕ್ಷನ್ ಅಲ್ಲಿ ಈಶ್ವರ್ ಖಂಡ್ರೆಯವರು ಮಾಲಾ ತಂಗಿಯ ಚುನಾವಣೆಯ ಉಸ್ತುವಾರಾಗಿದ್ರು. ಚುನಾವಣೆಯಲ್ಲಿ ಇದ್ರು ಅವರು. ಇವತ್ತು ಮಾಲಾ ತಂಗಿಯವರೇ ನಾನು ಕೇಳ್ತೀನಿ ವೇದಿಕೆ ಮುಖಾಂತರ, ನಿಮ್ಮ ಬೈ ಎಲೆಕ್ಷನ್ ಅಲ್ಲಿ ಅವರ ನಿಮ್ಮ ಚುನಾವಣೆ ಉಸ್ತುವಾರಿಗಳಾಗಿದ್ರು, ಎಲ್ಲಿ ಕಾಣೆ ಆಗಿದ್ರು ಅನ್ನುವಂಥದ್ದನ್ನ ಸ್ವತಃ ಈಶ್ವರ್ ಖಂಡ್ರೆ ಅವರೇ ಹೇಳಬೇಕು ಚುನಾವಣೆ ಪೂರ್ವದಲ್ಲಿ. ಅಂತಾಗ ಟೋಪಿ ಕೋಳಿ ಸಮಾಜದ ಮತಗಳನ್ನು ಕೇಳಲಿಕ್ಕೆ ಏನಾದರೂ ಅವರಿಗೆ ಹಕ್ಕಿದೆ ಅಂತ ನಾನು ಹೇಳ್ತೇನೆ. ಗೊತ್ತಿತ್ತು ಗೆಲ್ಲಿಸ್ಲಿಕ್ಕಾಗಲ್ಲ ಅಂತ, ಅದಕ್ಕೆ ನೆಪ ಒಡ್ಡಿ ಬೆಂಗಳೂರಿನಲ್ಲಿ ಹೋಗಿ ಆರಾಮವಾಗಿ ಮಲಗಿಬಿಟ್ರು 3 ತಿಂಗಳ ಕಾಲ. 65 ವರ್ಷದಲ್ಲಿ ಆ ಭಾಗ್ಯದಲ್ಲಿ ಒಂದು ಸ್ಟೇಡಿಯಂ ಕಟ್ಟಿಸಲಿಕ್ಕಾಗಲಿಲ್ಲ ಅವರ ಕುಟುಂಬದವರಿಗೆ. ಇವತ್ತು ಬೀದರ್ ಜಿಲ್ಲೆಯ ಜನತೆ ಯಾವ ಕುಟುಂಬ ಭಾಗ್ಯ ಅಭಿವೃದ್ಧಿಪಡಿಸಲಿಕ್ಕಾಗಲಿಲ್ಲವೋ ಬೀದರ್ ಜಿಲ್ಲೆಯ ಅಭಿವೃದ್ಧಿ ಪಡಿಸಲಿಕ್ಕೆ ಹೇಗೆ ಸಾಧ್ಯ ಅನ್ನುವಂಥದ್ದರ ಪ್ರಶ್ನೆಯನ್ನು ಮಾಡ್ತಿದ್ದರು. ಬಾ ಎತ್ತಿದ್ರೆ ನುಡಿದಂತೆ ನಡೆ ಈ ಜನ್ಮ ಕಡೆ. ಯಾವ ನುಡ್ದಿದ್ರಿ ನುಡ್ದಿದ್ದ ಎಲ್ಲಿ ನಡೆದಿದ್ರಿ ಈಶ್ವರ್ ಖಂಡ್ರೆ ಅವರೇ? ಬರೀ ಮಾತೆತ್ತಿದ್ರೆ ಅಹಂಕಾರದ ಮಾತು, ಅಸೂಯೆ ಮಾತು. ದಿವಂಗತ ಬಿ ನಾರಾಯಣ ಅವರು ಶಾಸಕರಿದ್ದಾಗ ನೀವು ಎಷ್ಟು ತಿರುಗಳ ಕೊಟ್ಟಿದ್ರೆ ಅಂತ ನನಗೆ ಗೊತ್ತಿಲ್ಲ. ಈ ಬೀದರ್ ಜಿಲ್ಲೆಯ ಜನತೆಗೆ ಒಬ್ಬ ಹಿಂದುಳಿದಂತ ಮುಖಂಡ ಬಿ ನಾರಾಯಣ್ ಬಡತನದಿಂದ ಮೇಲೆದ್ದಿ ರಾಜಕೀಯದ 7 ಬೇಳೆಗಳನ್ನು ಕಂಡು ಸಂಘರ್ಷವನ್ನು ಮಾಡಿ ಶಾಸಕರಾದ್ಮೇಲೆ ನಿಮ್ಮ ಸರ್ಕಾರದಲ್ಲಿ ನೀವು ಕೊಟ್ಟಂತ ಕಿರುಕುಳ ಅಷ್ಟು ಇಷ್ಟವಲ್ಲ. ಇವತ್ತು ಟೋಪಿ ಕೋಳಿ ಸಮಾಜ ಮರೆತಿದೆ ಅಂತೀರೇನು ನೀವು? ಸಾಧ್ಯವೇ ಇಲ್ಲ. ಬರೀ ಸುಳ್ಳು 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 ಮಾತಾಡ್ತಿದ್ರೆ ಸುಳ್ಳು. ಈಶ್ವರ್ ಖಂಡ್ರೆ ಎಷ್ಟು ಸುಳ್ಳು ಆಗ್ತಾರೋ ಮಗ 10 ಪಟ್ಟು ಸುಳ್ಳು ಆಗ್ತಾರೆ. ಬಾಪ್ 1 ನಂಬ್ರಿ ತೋ ಬೇಟಾ 10 ನಂಬ್ರಿ. ಉದಾಹರಣೆ ಹೇಳ್ತೇನೆ. ಚುನಾವಣೆ ಪ್ರಚಾರದಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ನಾನು LLB ಪಾಸ್ ಆಗಿದ್ದೀನಿ, 5 ವರ್ಷ ಸುಪ್ರೀಂ ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡಿದ್ದೀನಿ, ವಕಾಲತ್ ಮಾಡಿದ್ದೀನಿ ಅಂತ ಹೇಳಿದರು. ಪಾಪ ಬೀದರ್ ಜಿಲ್ಲೆ ಜನತೆ ನಂಬ್ಕೊಂಡು ಬಿಡುತ್ತೇನೋ ಅಂತ ಹೇಳಿದ್ರು.
ಆದ್ರೆ ಅಷ್ಟು ಸುಲಭನ ನಂಬಲಿಕ್ಕೆ. ಆ ಹುಡುಗನ ವಯಸ್ಸು 26, ಎಲ್ಎಲ್ಬಿ ಮುಗಿಬೇಕಾದ್ರೆ ಕನಿಷ್ಠ 24 ವಯಸ್ಸು ಬೇಕು. 21 ವಯಸ್ಸಿಗೆ ಎಲ್ಎಲ್ಬಿ ಯಾರಾದ್ರೂ ಮುಗಿಸಿದ್ರ ಈ ದೇಶದಲ್ಲಿ? ನಿಮ್ಮ ಮನೆ ಹುಡುಗರು ಕೇಳಬೇಕಾದ್ರೆ ಎಲ್ಎಲ್ಬಿ ಮುಗಿಸ್ಬೇಕು ಎಷ್ಟೊತ್ತಾಗ್ತದೆ? ಅಷ್ಟೇ ಸುಳ್ಳು ಆಡೋದಲ್ಲ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಒಂದು ಪರೀಕ್ಷೆಯನ್ನು ಬರೀಬೇಕಾಗ್ತದೆ. ಆ ಮಹಾರಾಯ ಇಲ್ಲಿಯವರೆಗೆ ಆ ಪರೀಕ್ಷೆನೆ ಪಾಸ್ ಮಾಡಿಲ್ಲ. ಇನ್ನೂ ರಾಜಕೀಯದಲ್ಲಿ ಕಣ್ಣೇ ತೆರೆದಿಲ್ಲ. ಇಷ್ಟು ಸುಳ್ಳು ಹೇಳುವಂತ ರೂಢಿ ಹಾಕಿಕೊಂಡಿದ್ರೆ ಅಂದ್ರೆ ನಿಮ್ಮ ರಾಜಕೀಯ ಬಂಡವಾಳ ಸುಳ್ಳು ಸುಳ್ಳು ಸುಳ್ಳು. ಅದಕ್ಕೆ ಬೀದರ್ ಜನತೆ ತಂದೆ ಮಕ್ಕಳಿಗೆ ಬಾಪ್ ಏಕ್ ನಂಬ್ರಿ ಆಯ್ತು, ಬೇಟ 10 ನಂಬ್ರಿ ಅಂತ ಗೊತ್ತು. ಮನೆ ಮನೆ ಕೂಗಾಗಿದೆ. ಇಂಥವರನ್ನ ಬೀದರ್ ಜಿಲ್ಲೆಯ ಆಡಳಿತವನ್ನು ಕೊಡ್ಲಿಕ್ಕೆ ಸಾಧ್ಯವಾಗುತ್ತಾ? ಬಂಧುಗಳೇ, 10 ವರ್ಷದಿಂದ ನೀವು ನನ್ನನ್ನು ನೋಡಿದಿರಿ, ಒಂದೇ ಒಂದು ಮಾತು ಯಾರಿಗೆ ನಾನು ಸುಳ್ಳು ಹೇಳಲಿಲ್ಲ. ಒಬ್ಬರು ನನ್ನನ್ನು ಮೋಸ ಮಾಡಲಿಲ್ಲ, ಭ್ರಷ್ಟಾಚಾರ ಮಾಡಲಿಲ್ಲ, ಸ್ವಜನ ಪಕ್ಷಪಾತ ಮಾಡಲಿಲ್ಲ. ಅಭಿವೃದ್ಧಿನ ಮಾಡಿದ್ದೀನಿ. ಅದಕ್ಕೆ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಅಭ್ಯರ್ಥಿಯನ್ನಾಗಿ ಮಾಡಿ ನಿಮ್ಮ ಆಶೀರ್ವಾದ ಪಡೀಲಿಕ್ಕೆ ನಾನು ಕಳಿಸಿದ್ದೇನೆ. ಬಂದು ದೇಶ ಗೆಲ್ಲಬೇಕು, ಕುಟುಂಬ ರಾಜಕಾರಣ ಸೋಲ್ಬೇಕು, ಭಾರತೀಯ ಜನತಾ ಪಕ್ಷದ ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆಗ್ಬೇಕು, ವಿರೋಧ ಪಕ್ಷದವರು ಎಲ್ಲರೂ ಸೋತಿ ಸುಣ್ಣ ಆಗ್ಬೇಕು. ಇಲ್ಲಿ ನಾನು ನಿಮ್ಮ ಆಶೀರ್ವಾದದಿಂದ ಪ್ರಚಂಡ ಬಹುಮತದಿಂದ ಗೆದ್ದು ಬೀದರ ಜಿಲ್ಲೆಯಲ್ಲಿ ಕೂಡ ಆ ಕುಟುಂಬ ರಾಜಕಾರಣದ ಅಂತ್ಯವನ್ನು ಹಾಕಬೇಕನ್ನುವುದು ನಿಮ್ಮಲ್ಲಿ ಕೈ ಮುಗಿದು ಕಳಕಳ ವಿನಂತಿಯನ್ನು ಮಾಡಿಕೊಡ್ತೀನಿ. ನನ್ನ ಕ್ರಮ ಸಂಖ್ಯೆ 2, 1 ನಂಬರ್ ಸಿಮ್ಮಿಗೆ ಇರ್ತದೆ 2. ನನ್ನ ಗುರುತು ಕಮಲದ ಹೂವ, ಅದಕ್ಕೆ ನೀವು ಒಂದೊಂದು ಮತವನ್ನು ಹಾಕೋದು ನೇರವಾಗಿ ನರೇಂದ್ರ ಮೋದಿಯವರ ಖಾತೆಗೆ ಹೋಗ್ತದೆ ಅನ್ನುವಂಥದ್ದನ್ನು ಹೇಳಿ ನನ್ನ ಮಾತಿಗೆ ನಾನು ವಿರಾಮ ಕೊಡಲಿಕ್ಕಿಂತ ಮುಂಚೆ ಒಂದು 3 ಸ್ಲೋಗನ್ನ ಕೂಗೋಣ, ಅದರ ನಂತರ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಅಬ್ ಕಿ ಬಾರ್ ಅಂದರೆ 400 ಪಾರ್ ಅನ್ನೋಣ, ಹೀರೇಕ್ ಬಾರ್ ಅಂದರೆ ಮೋದಿ ಸರ್ಕಾರ ಅನ್ನೋಣ, ಮೇರೆ ತೀಸ್ರೀ ಬಾರ್ ಅಂದರೆ 3 ಲಕ್ಷ ಬಾರ್ ಅನ್ನೋಣ. ಅಬ್ ಕಿ ಬಾರ್ 400 ಪಾರ್, ಅಬ್ ಕಿ ಬಾರ್ 400 ಪಾರ್, ಹೀರೇಕ್ ಬಾರ್ ಮೋದಿ ಸರ್ಕಾರ, ಹೀರೇಕ್ ಬಾರ್ ಮೋದಿ ಸರ್ಕಾರ, ಮೇರೆ ತೀಸ್ರೀ ಟರ್ಮ್ 3 ಲಕ್ಷ ಬಾರ್, ಮೇರೆ ತೀಸ್ರೀ ಟರ್ಮ್ 3 ಲಕ್ಷ ಬಾರ್. ನಿಮ್ಮೆಲ್ಲರಿಗೂ ಶುಭವಾಗಲಿ.